ನೋಡಿ ಫೈನಲ್ ಫಿನಿಶಿಂಗ್ ಈ ರೀತಿ ನೀಟಾಗಿ ಕಾಣಿಸ್ತಾ ಇರುತ್ತೆ. ನೀವೆಲ್ಲ ಕೇಳ್ತಿರ್ತೀರ ಫೈನಲ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಇಡೀ ನಾವು ಸ್ಕ್ರೀನ್ ಶಾಟ್ ತಕ್ಕೊಂತೀವಿ ಅಂತ, ಅದಕ್ಕೋಸ್ಕರ ಸ್ಕ್ರೀನ್ ಶಾಟ್ಗೋಸ್ಕರ ಈ ರೀತಿ ಇಟ್ಟಿದ್ದೀನಿ. ಥ್ಯಾಂಕ್ ಯು. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಡಿಸೈನ್ ಬ್ಲೌಸ್ ಡಿಸೈನ್ ತೋರಿಸಿ ಅಂತ, ನೀವು ಯಾವುದೇ ಸ್ಟಿಚ್ ಮಾಡಿದ್ರು ತೋರಿಸಿ ಅಂತ ಕೇಳಿದ್ರ, ಇವತ್ತೊಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬ್ಯಾಕನ್ನು ನೀಟಾಗಿ ಒಲ್ದು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಬ್ಯಾಕಲ್ಲಿ ನೀಟಾಗಿ ಏನು ಇರುತ್ತೋ ಬ್ಲೌಸ್ ಪೀಸ್ ಅದನ್ನು ನೀಟಾಗಿ ಒಲ್ದು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಳ್ಳಿ. ಇಟ್ಕೊಂಡು ನಾನಿಲ್ಲಿ ಕ್ಯಾನ್ವಾಸನ್ನು ತೆಗೆದುಕೊಂಡು 12.5 ಇಂಚು ಡೀಪನ್ನು ತೆಗೆದುಕೊಂಡಿದ್ದೀನಿ. ಡೀಪನ್ನು ತೆಗೆದುಕೊಂಡು ಅದನ್ನು ಒಂದು ಕರ್ವ್ ಶೇಪ್ ಈ ಥರ ಪಾಟ್ ಶೇಪ್ ಮಾಡಿ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಪಾಟ್ ಶೇಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು ಲೀಫ್ ಥರ ಡಿಸೈನ್ ಕೊಟ್ಟು ಇಲ್ಲಿ ಒಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ತುಂಬ ವಿಡಿಯೋಗಳಲ್ಲಿ ತೋರಿಸ್ಬಿಟ್ಟಿದ್ದೀನಿ ನಾನು, ಹಾಗೇನು ತೋರಿಸ್ತಾ ಇಲ್ಲ. ಹಂಗೂ ಬೇಕು ಅಂದರೆ ನಾನು ಇದನ್ನು ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿವರೆಗೂ ಬರ್ತಾ ಇದ್ದಿದ್ದು, ಬಂದರೂ ಬರಲಿ, ಯಾಕಂದರೆ ನಾವಿನ್ನ ಪ್ಯಾಚ್ ವರ್ಕ್ ಮಾಡೋದ್ರಿಂದ ಓಕೆ ತೊಂದರೆ ಏನಿಲ್ಲ. ಇದನ್ನು ನಾವು ಸೀದಾ ಇಟ್ಕೊಬೇಕಾಗುತ್ತೆ. ಮೈನ್ ಫ್ಯಾಬ್ರಿಕ್ ಏನಿದೆಯೋ ಆ ಕಡೆ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಯಾವುದೇ ಡಿಸೈನ್ ಮಾಡಿದ್ರು ಸರಿ, ಹಿಂಗೆ ಸೆಂಟ್ರಿಗೆ ಒಂದು ನಾಚಾಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ನಮಗೆ ಗೊತ್ತಾಗಬೇಕು ಅದೇ ಸೆಂಟ್ರ್ ಪಾಯಿಂಟ್ ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರ ಅಷ್ಟೇ. ಇಲ್ಲೂ ಕೂಡ ನೋಡಿ ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಂಡಿದ್ದೀನಿ. ಅವೆರಡು ನಾಚ್ಗಳನ್ನು ನೀವು ನೇನ್ ಮಾಡಿ ಮ್ಯಾಚ್ ಮಾಡಿಬಿಟ್ಟು ನೀಟಾಗಿ ಹಿಂಗೆ ಇಟ್ಕೊಂಡು ಕೆಳಗಡೆನೂ ಕೂಡ ಸ್ಟ್ರೈಟ್ ಇರಲಿ ಒಂದು ಗುಂಡು ಪಿನ್ನನ್ನು ಹಾಕ್ಕೊಂಬಿಡಿ. ಯಾಕಂದರೆ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕಷ್ಟೇನೇನಿಲ್ಲ. ಈಗೇನು ಮಾಡಬೇಕಾಗತ್ತೆ, ಮೇಲಿಂದ ಕೆಳಕನ ಒಂದು ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಬಂದ್ಬಿಡಿ. ನೋಡಿ ಅರ್ಧಕ್ಕೆ ಏನು ಸ್ಟಿಚ್ ಹಾಕೊಂಡು ಹೋಗ್ತೀವಿ, ಒಂದು ಸೈಡ್ ಫುಲ್ಲಿಂಗ್ ಸ್ಟಿಚ್ ಹಾಕೊಳ್ಳಿ, ಇನ್ನೊಂದು ಸೈಡ್ ಆಮೇಲೆ ಅಕ್ಕಿ. ಅವಾಗೇನಾಗುತ್ತೆ ಆ ಕಡೆ ಈ ಕಡೆ ಹೋಗಲ್ಲ, ನಮ್ಮ ಏನು ಶೇಪ್ ಇರುತ್ತೆ ಅದು, ಕೆಲವರು ಶೇಪ್ ಎಲ್ಲ ಸರಿಯಾಗಿ ಬರ್ತಾ ಇಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಅಂತಿರಲ್ಲ, ಈ ಟಿಪ್ಸನ್ನು ಫಾಲೋ ಮಾಡಿ ಅವಾಗ ಯಾವ ಶೇಪು ಕೂಡ ಯಾವ ಕಡೆಗೂ ಹೋಗಲ್ಲ, ನೀಟಾಗಿ ಶೇಪ್ ಬರುತ್ತೆ. ನೀವು ಯಾವುದೇ ಡಿಸೈನ್ ಸ್ಟಿಚಿಂಗ್ ಮಾಡಿ ಈ ಕರ್ವ್ಗಳು ಏನು ಬರ್ತವೆ ಅಲ್ಲಿ ನಾವೇನು ಮಾಡಬೇಕಾಗತ್ತೆ, ಈ ಥರ ಕಚ್ಚನ್ನು ಹಾಕ್ಕೊಬೇಕು ಕತ್ರಿನಲ್ಲಿ. ಸ್ಟಿಚ್ ಏನಿರುತ್ತೆ ಸ್ಟಿಚ್ ಕಟ್ಟಾಗೋ ಥರ ಹಾಕಬೇಡಿ, ಮತ್ತು ಸೆಂಟ್ರಲ್ಲೂ ಅಷ್ಟೇ. ಈ ಥರ ಏನು ಚೂಪ್ಗಿರುತ್ತೆ ಅಲ್ಲೆಲ್ಲ ನೀವು ಸ್ಟಿಚ್ಚನ್ನು ಹಾಕ್ಕೊಬೇಕಾಗತ್ತೆ, ಈ ಥರ ಕಚ್ಚಾಕೊಳ್ಳಿ ಸಾಕು. ಈಗ ನಾವು ಇದನ್ನು ಉಲ್ಟ ತಿರುಗಿಸಿ, ನಾನು ಇದಕ್ಕೆ ಯಾವುದೇ ಪೈಪಿಂಗ್ ಕೊಟ್ಟಿಲ್ಲ, ನೆಕ್ಸ್ಟ್ ಪೈಪಿಂಗ್ ಕೊಡ್ತೀನಿ. ನೋಡಿ ಈ ಥರ ಓಪನ್ ಮಾಡಿಕೊಂಡು ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾವೇನು ಸ್ಟಿಚ್ ಮಾಡ್ತೀವಿ ಡಿಸೈನ್ ಮಾಡ್ತೀವಿ ಅದು ಸ್ಟಿಫ್ ಆಗಿ ನೀಟಾಗಿ ಬರುತ್ತೆ. ನೋಡಿ ಹಿಂಗೆ ಎಳೋದು, ಕೈಲಿ ನಮ್ದೇನು ಇದಿರುತ್ತೆ ಅದು ನೀಟಾಗಿ ಎಳೋದು, ಹಿಂಗೆ ಸ್ಟಿಚ್ ಹಾಕ್ಕೊಂಬಿಡಿ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು, ಒಂದು 1/2 ಇಂಚಿಗೆ ಇಲ್ಲಿಂದ ಈ ಕಡೆಯಿಂದ ಸ್ಟಿಚ್ ಹಾಕ್ಬಿಡಿ, ಒಳಗಡೆಯಿಂದ ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಬಿಡಿ.